ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ವಿರಾಟ್ ಕೊಹ್ಲಿಯ ಆರ್ಸಿಬಿ ಪ್ರೇಮದ ಕುರಿತು ಸ್ಟೋರಿಯನ್ನ ನೀವೆಲ್ಲ ನೋಡಿದ್ದೀರಾ. ವಿರಾಟ್ ಆರ್ಸಿಬಿ ತಂಡದಲ್ಲಿ ಏತಕ್ಕಾಗಿದ್ದಾರೆ, ಅದಕ್ಕೆ ಸ್ಪೆಷಲ್ ರೀಸನ್ ಏನು ಅನ್ನೋದು ನಿಮಗೆ ಗೊತ್ತು. ಹಾಗಾದ್ರೆ ವಿರಾಟ್ ಯಾವುದೇ ಅಪೇಕ್ಷೆ ಇಲ್ಲದೆ ಆರ್ಸಿಬಿ ತಂಡಕ್ಕೆ ಬಂದ್ರ ಆರ್ಸಿಬಿ ತಂಡ ಅವರಿಗೆ ಹೆಚ್ಚಿನ ಹಣವನ್ನ ಏನಾದರೂ ಆಫರ್ ಮಾಡಿತ್ತ? 2010 ರಲ್ಲಿ ಎಲ್ಲರೂ ಆರ್ಸಿಬಿ ತಂಡವನ್ನ ಬಿಟ್ಟಾಗ ವಿರಾಟ್ ಮಾತ್ರ ಆರ್ಸಿಬಿ ಯಲ್ಲಿ ಉಳಿದುಕೊಳ್ಳೋಕೆ ಕಾರಣವೇನು? ಮ್ಯಾನೇಜ್ಮೆಂಟ್ ಕೇವಲ ನಿಮ್ಮೊಬ್ಬರನ್ನ ರಿಟೈನ್ ಮಾಡ್ತೀವಿ ಅಂದ ತಕ್ಷಣ ವಿರಾಟ್ ಈಸಿಯಾಗಿ ಒಪ್ಪಿಕೊಂಡ್ರ? ಇಲ್ಲ, ಅಲ್ಲೂ ಸಾಕಷ್ಟು ಸರ್ಕಸ್ ನಡೆದಿದೆ. ವಿರಾಟ್ ಕೊಹ್ಲಿ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮುಂದೆ ಹಾಗೆ ಅಂದಿನ ಕೋಚ್ ರೇ ಜೆನ್ನಿಂಗ್ಸ್ ಮುಂದೆ ಕೆಲ ಕಂಡೀಷನ್ ಇಟ್ಟಿದ್ದಾರೆ. ಅದಕ್ಕೆ ಆರ್ಸಿಬಿ ಒಪ್ಪಿದಾಗ ಮಾತ್ರ ವಿರಾಟ್ ಎಲ್ಲದಕ್ಕೂ ಸೈ ಅಂದಿದ್ದಾರೆ. ಹೌದು ವೀಕ್ಷಕರೇ, ಆರ್ಸಿಬಿ ತಂಡದಲ್ಲೇ ಉಳಿಯಬೇಕು ಅಂದ್ರೆ ವಿರಾಟ್ ಹಾಕಿದ ಕಂಡೀಷನ್ ಏನು, ಅದಕ್ಕೆ ಮ್ಯಾನೇಜ್ಮೆಂಟ್ ಸಹಕಾರ ಹೇಗಿತ್ತು, ಎಲ್ಲವನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ. ಘಟಾನುಘಟಿಗಳನ್ನ ಕೈಬಿಟ್ಟ ಆರ್ಸಿಬಿ ತಂಡ 2011 ಐಪಿಎಲ್ಗೂ ಮೊದಲು ವಿರಾಟ್ ಕೊಹ್ಲಿಯನ್ನ ಮಾತ್ರ ಉಳಿಸಿಕೊಳ್ತು. ಅದಕ್ಕೆ ವಿರಾಟ್ ಅಷ್ಟು ಸಲೀಸಾಗಿ ಒಪ್ಪಿರಲಿಲ್ಲ, ಹಾಗಂತ ಹೆಚ್ಚಿನ ಹಣದ ಡಿಮ್ಯಾಂಡ್ ಕೂಡ ಮಾಡಿರಲಿಲ್ಲ. ವಿರಾಟ್ಗೆ ಭವಿಷ್ಯದ ಕನಸಿತ್ತು, ತಾನು ವೈಯಕ್ತಿಕವಾಗಿ ಬೆಳೆಯೋದ್ರ ಜೊತೆಗೆ ತಂಡವನ್ನ ಬೆಳೆಸಬೇಕು, ಭಾರತೀಯ ಕ್ರಿಕೆಟ್ ಅನ್ನ ಬೆಳೆಸಬೇಕು ಅನ್ನೋ ಅಗಾಧವಾದ ಕನಸಿತ್ತು. ಹೀಗಾಗಿ ವಿರಾಟ್ ಅಂದಿನ ಆರ್ಸಿಬಿ ಕೋಚ್ ರೇ ಜೆನ್ನಿಂಗ್ಸ್ ಮುಂದೆ ಕಂಡೀಷನ್ ಒಂದನ್ನ ಇಟ್ರು. ಅದೇನೆಂದ್ರೆ ಯಾವುದೇ ಕಾರಣಕ್ಕೂ ತನ್ನ ಬ್ಯಾಟಿಂಗ್ ಕ್ರಮಾಂಕವನ್ನ ಬದಲಿಸಬಾರದು. ಎಂತಹ ದಿಗ್ಗಜರೆ ಬಂದರೂ ಸರಿ, ಯಾವುದೇ ವಿದೇಶಿ ಆಟಗಾರ ಬಂದರೂ ಸರಿ, ನನಗೆ ಮೂರನೇ ಕ್ರಮಾಂಕದಲ್ಲೇ ಬ್ಯಾಟಿಂಗ್ಗೆ ಕಳಿಸಬೇಕು, ಹಾಗಾದ್ರೆ ಮಾತ್ರ ನನ್ನ ರಿಟೈನ್ ಮಾಡಿ, ಇಲ್ಲವಾದಲ್ಲಿ ನನ್ನನ್ನು ರಿಲೀಸ್ ಮಾಡಿ ಅಂತ ಖಡಾಖಂಡಿತವಾಗಿ ಹೇಳಿದ್ರಂತೆ ವಿರಾಟ್ ಕೊಹ್ಲಿ. ಇಲ್ಲಿ ವಿರಾಟ್ಗೆ ಹೆಚ್ಚಿನ ಬ್ಯಾಟಿಂಗ್ ಆಡೋ ಕನಸಿತ್ತು, ವೈಯಕ್ತಿಕವಾಗಿ ಹೆಚ್ಚು ಬೆಳೆಯೋ ಆಸೆ ಇತ್ತು. ಹೀಗಾಗಿ ಯಾವುದೇ ಹಣವನ್ನ ಕೇಳದೆ ಕೇವಲ ತನ್ನ ಬ್ಯಾಟಿಂಗ್ ಆರ್ಡರ್ ಬದಲಿಸಬೇಡಿ ಅಂದಿದ್ದರಷ್ಟೇ. ಅಂಡರ್ 19 ತಂಡದಲ್ಲೂ ಮೂರನೇ ಕ್ರಮಾಂಕದಲ್ಲಿ ಆಡುತ್ತಿದ್ದ ವಿರಾಟ್ ಯಶಸ್ಸನ್ನು ಸಾಧಿಸಿದ್ರು. ಆದರೆ ಐಪಿಎಲ್ ಆರಂಭಿಕ ಸೀಸನ್ಗಳಲ್ಲಿ ಅವರ ಆಟ ಅಷ್ಟು ಉತ್ತಮವಾಗಿ ಬಂದಿರಲಿಲ್ಲ. ಎಲ್ಲಾದರೂ ನನ್ನ ಬ್ಯಾಟಿಂಗ್ ಕ್ರಮಾಂಕ ಬದಲಿಸ್ತಾರ ಅನ್ನೋ ಭಯ ವಿರಾಟ್ ಮನದಲ್ಲಿತ್ತು. ಹೀಗಾಗಿ ಮೂರನೇ ಕ್ರಮಾಂಕದ ಕಂಡೀಷನ್ ಹಾಕಿದ್ರು. ಅದಕ್ಕೆ ಆರ್ಸಿಬಿಯು ಒಪ್ಪಿತ್ತು, ವಿರಾಟ್ ಆರ್ಸಿಬಿಯಲ್ಲೇ ಉಳಿದ್ರು. ವೀಕ್ಷಕರೇ, ವಿರಾಟ್ ಕಂಡೀಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.